ಅದನ್ನೆಲ್ಲ ಮಾತಾಡ್ಕೊಂಡು ಹೋಗೋಣ ಅಂತಾನೆ ಬಂದಿರೋದು. ವಿವೇಕ್, ಈ ಶುಭ ಸಮಾಚಾರ ಮಾತಾಡೋವಾಗ ನನ್ನ ಮಗ ಅಗಸ್ತ್ಯ ಮನೇಲಿ ಇದ್ದಿದ್ರೆ ಚೆನ್ನಾಗಿರೋದು. ಅವನ್ ಮನೇಲಿ ಇಲ್ಲ. ಅರೆ, ಅವ್ರು ಬರಲಿ, ಅರ್ಜೆಂಟ್ ಏನಿಲ್ಲ. ಅಂದಾಗೆ ಅಜ್ಜಿ ಅಲ್ಲಿ? ಅವರು ರೂಮಲ್ಲಿದ್ದಾರೆ, ಒಂದು ನಿಮಿಷ ಕರ್ಕೊಂಬಂದ್ಬಿಡ್ತೀನಿ. ಅಮ್ಮ, ಅವನ ಅನಿಕನ ಪ್ರೀತಿಸ್ತಾ ಇದ್ದಾನಲ್ಲ ಹುಡುಗ ವಿವೇಕ್, ಅವನು ಬಂದಿದ್ದಾನೆ. ಅದೇನೋ ಹೆಣ್ಣು ಕೇಳೋ ಶಾಸ್ತ್ರ ಅಂತ ತಾಂಬೂಲ ತಟ್ಟೆ ಎಲ್ಲ ತಗೊಂಬಂದಿದ್ದಾನೆ. ಏನಿದು ಸಡನ್ ಆಗಿ? ನನಗೂ ಗೊತ್ತಾಗ್ತಿಲ್ಲ, ವಿಚಾರಿಸೋಣ ಬಮ್ಮ. ಯಾವಾಗ ಬಂದಿದ್ದು? ಜ್ಯೂಸ್ ಏನಾದರೂ ತಗೋತಿಯಪ್ಪ? ಅದೆಲ್ಲ ಕುಡಿಯೋದು ಇದ್ದೇ ಇದೆ ಬಿಡಿ ಅಜ್ಜಿ. ಮದುವೆ ವಿಚಾರ ಇನ್ನೂ ಡಿಲೇ ಮಾಡೋದು ಬೇಡ ಅಂತ ಅನಿಸ್ತು. ಅದಕ್ಕೆ ನೀವೆಲ್ಲರೂ ದೊಡ್ಡವರಿದ್ದೀರಲ್ವಾ, ಮಾತಾಡ್ಕೊಂಡು ಹೋಗೋಣ ಅಂತ ಬಂದಿದ್ದೀನಿ. ಆದರೆ ಇದನ್ನೆಲ್ಲ ಮಾತಾಡೋದಕ್ಕೆ ದೊಡ್ಡವ್ರು ಬರಬೇಕಲ್ವಾ? ಎಲ್ಲಿ ನಿಮ್ಮ ಪೇರೆಂಟ್ಸು? ಅವ್ರು ಬರಲಿಲ್ಲ? ಅಜ್ಜಿ, ನಮ್ಮಪ್ಪ ಅಮ್ಮ ಆಕ್ಸಿಡೆಂಟಲ್ಲಿ ತೀರ್ಕೊಂಡ್ಬಿಟ್ರು. ಎರಡು ವರ್ಷ ಆಗಿದೆ. ವಿವೇಕ್, ಇದನ್ನೆಲ್ಲ ನನಗೆ ಮೊದಲೇ ಯಾಕೆ ಹೇಳಲಿಲ್ಲ ನೀನು? ಅನಿ, ಅವರಿಲ್ಲ ಅನ್ನೋ ವಿಚಾರ ನನಗೆ ಈಗಲೂ ಡೈಜೆಸ್ಟ್ ಮಾಡ್ಕೊಳಕ್ಕೆ ಆಗ್ತಾ ಇಲ್ಲ. ಅವರಿಲ್ಲ ಅನ್ನೋ ಫೀಲಿಂಗ್ ನನಗೆ ಬರ್ತಾನೇ ಇಲ್ಲ. ನನಗೀಗ ಪೇರೆಂಟ್ಸು, ಫ್ರೆಂಡ್ಸು ಎಲ್ಲ ನನ್ನ ತಂಗಿ ವೃಂದ. ಅವಳೇನು ಡಿಸಿಷನ್ ತಗೊಂತಾಳೋ ಅದೇ ಫೈನಲ್ ಮಾಡ್ತೀನಿ. ಈಗ ಅವಳೇ ನನ್ನ ಪ್ರಪಂಚ. ಶೀಸ್ ಎವ್ರಿಥಿಂಗ್ ಟು ಮೀ. ಐ ಆಮ್ ರಿಯಲಿ ಸಾರಿ ವಿವೇಕ್. ನಿನ್ನ ಮನಸ್ಸಲ್ಲಿ ಇಷ್ಟು ದೊಡ್ಡ ನೋವಿದೆ ಅಂತ ನನಗೆ ಗೊತ್ತೇ ಇರಲಿಲ್ಲ. ನಾನು ಹೇಳಿದ್ರಲ್ವ ನಿನಗೆ ಗೊತ್ತಾಗೋದು ಅನಿಕ. ದಟ್ಸ್ ಓಕೆ, ಲೀವ್ ಇಟ್. ವಿವೇಕ್, ಈಗ ನಾವೆಲ್ಲ ಒಂದು ಫ್ಯಾಮಿಲಿ ಅಂದಮೇಲೆ ನಿನ್ಗೆ ಯಾರೂ ಇಲ್ಲ ಅಂತ ನೀನು ಯಾಕೆ ಹೇಳ್ತೀಯ? ನಾವೆಲ್ಲ ಇದ್ದೀವಿ, ಬೇಜಾರು ಮಾಡ್ಕೋಬೇಡ. ವಿವೇಕ್, ನಮ್ಮ ಮನಿಕನ್ ಮದುವೆ ಆಗೋ ಹುಡುಗ ಅಂದರೆ ನಮ್ಮನೆ ಮಗ ಇದ್ದಾಗೇನೆ. ಡೋಂಟ್ ವರಿ, ವಿ ಆರ್ ಆಲ್ ವಿತ್ ಯು. ಥ್ಯಾಂಕ್ ಯು, ಥ್ಯಾಂಕ್ ಯು ವೆರಿ ಮಚ್. ಐ ಆಮ್ ವೆರಿ ಹ್ಯಾಪಿ ಟು ಹಿಯರ್ ದಿಸ್. ಅನಿಕಾ, ಒಂದು ನಿಮಿಷ ಬಾ, ನಿನ್ನ ಜೊತೆ ಮಾತಾಡಬೇಕು. ಇದೇನಿದು, ಆಂಟಿ ಯಾಕೆ ಅನಿಕನ್ ಕರ್ಕೊಂಡೋದ್ರು? ಅವ್ರಿಗೇನಾದ್ರೂ ಈ ಮದುವೆ? ನೋನ, ಅವರೇ ತಾನೇ ಮೊದಲು ಓಕೆ ಅಂದಿದ್ದು. ವಿವೇಕ್, ಅಗಸ್ತ್ಯನ್ಗೆ ಅನಿಕಾ ಅಂದರೆ ಪ್ರಾಣ. ಅವನಿಲ್ಲದೆ ಮದುವೆ ವಿಚಾರ ಮಾತಾಡೋದು ಬೇಡ ಅಂತ ಅನ್ನಿಸ್ತಾ ಇದೆ. ಅವನು ಬಂದ್ಬಿಡ್ಲಿ. ಅಫ್ಕೋರ್ಸ್ ಅಜ್ಜಿ, ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್. ನಿಮ್ಮನೇಲಿ ಅನಿ ಅಗಸ್ತ್ಯನ್ ಬಾಂಡಿಂಗ್ ಹೇಗಿದೆಯೋ ಅದೇ ಥರ ನಮ್ಮನೇಲಿ ಕೂಡ ನಂದು ನನ್ನ ತಂಗಿದ ಬಾಂಡಿಂಗ್ ಹಾಗೇ ಇದೆ. ಇನ್ಫ್ಯಾಕ್ಟ್ ಒಂದು ಕೈ ಜಾಸ್ತಿ ಅಂತಲೇ ಹೇಳ್ಬೋದು. ಯಾಕಂದರೆ ಅಪ್ಪ ಅಮ್ಮ ಹೋದ್ಮೇಲೆ ಅವಳು ಲೋನ್ಲಿ ಫೀಲ್ ಆಗಬಾರ್ದು ಅಂತ ತುಂಬ ಎಫೆಕ್ಷನ್, ಕೇರ್ ಆ್ಯಂಡ್ ಕನ್ಸರ್ನಲ್ಲಿ ನೋಡ್ಕೊಂಡಿದ್ದೀನಿ. ಅವಳು ಕೂಡ ನನ್ನ ಜೊತೆ ಭಾಳನೇ ಅಟ್ಯಾಚ್ಡ್ ಆಗಿದ್ದಾಳೆ. ನಿಜ ಕಣಪ್ಪ, ಹೆಣ್ಮಕ್ಳಿಗೆ ತಾಯಿ ನೆನಪು ತುಂಬ ಕಾಡುತ್ತೆ. ನಿನ್ನ ಈ ಮಾತು ಕೇಳಿದ್ರೆ ನಿನ್ನ ಹೃದಯ ಎಷ್ಟು ಒಳ್ಳೇದು ಅಂತ ಗೊತ್ತಾಗುತ್ತೆ. ಶಶಿ, ಅಗಸ್ತ್ಯನ್ಗೆ ಫೋನ್ ಮಾಡಿ ಬೇಗ ಬರಕ್ಕೆ ಹೇಳು. ಆಯ್ತು, ಐಲ್ ಬಿ ಬ್ಯಾಕ್. ಎಲ್ಲ ನೀವೇ ಡಿಸೈಡ್ ಮಾಡಾಯ್ತಲ್ಲ, ಕಾರ್ ಹತ್ತಿ ಮನೆ ಹೋಗೋಣ. ನಾನು ಬರಲ್ಲ ಸರ್, ನಾನು ರಿಕ್ಷಾದಲ್ಲಿ ಹೋಗ್ತೀನಿ, ಹೊರಡಿ. ರೀ, ಏನ್ರಿ ನೀವು ರೋಡ್ ಮಧ್ಯದಲ್ಲಿ ನಿಂತ್ಕೊಂಡು ಡ್ರಾಮಾ ಮಾಡ್ತಾ ಇದ್ದೀರಲ್ಲ, ಸುಮ್ಮನೆ ಬನ್ನಿ ಹೋಗೋಣ. ನಿಮ್ಮ ಕಣ್ಣಿಗೆ ನಾನು ನಾಟಕ ಮಾಡೋ ಥರ ಅನ್ನಿಸ್ತಿದ್ದೀನ ಸರ್?
ನನ್ನ ಭಾವನೆಗಳನ್ನ ಆಚೆ ಹಾಕಿದ್ರೆ ಅದು ನಿಮ್ಮ ಕಣ್ಗಳಿಗೆ ನಾಟಕ. ನನ್ನ ಮೇಲಿರೋ ಕೋಪನ ಆ ಫೋನ್ ಮೇಲೆ ಯಾಕೆ ಸರ್ ತೋರಿಸ್ತಿದ್ದೀರಾ? ಎತ್ತು ಮಾತಾಡಿ. ರೀ ಇವಾಗ ಏನು, ನನ್ನ ಜೊತೆ ನೀವು ಕಾರಲ್ಲಿ ಬರ್ತಿರೋ ಇಲ್ವೋ? ಇಲ್ಲ ಸರ್, ನಾನು ರಿಕ್ಷಾದಲ್ಲಿ ಬರ್ತೀನಿ. ಹುಷಾರು. ರೀ ಸಲ ಕಾಲ್ ಪಿಕ್ ಮಾಡ್ತಾ ಇಲ್ಲ ಅಂತ ಅಂದ್ರೆ ನಾನು ಬಿಸಿ ಇದೀನಿ ಅಂತ ಅರ್ಥ ಮಾಮ್. ಯಾಕೆಲ್ಲರೂ ಕಂಟಿನ್ಯೂಸ್ ಆಗಿ ಅವಾಗಿಂದ ಕಾಲ್ ಮಾಡ್ತಾನೆ ಇದ್ದೀರಾ? ಅಲ್ವೋ ಪದೇ ಪದೇ ನಿನಗೆ ಕಾಲ್ ಮಾಡ್ತಾ ಇದೀವಿ ಅಂದ್ರೆ ಮುಖ್ಯವಾದ ವಿಷಯ ಇದೆ ಅಂತ ನಿನಗೂ ಗೊತ್ತಾಗಲ್ವಾ? ಅಂತದ್ ಏನಿದೆ ಮಾಮ್, ಬೇಗ ಹೇಳಿ, ನನ್ನ ಸ್ಕೂಲ್ಗೆ ಲೇಟ್ ಆಗ್ತಾ ಇದೆ. ಅಗಸ್ತ್ಯ, ಇವತ್ತು ನಿಮ್ಮ ಸ್ಕೂಲ್ಗೆ ಹೋಗೋದು ಬೇಡ, ಮನೆಗೆ ಬಾ. ವಾಟ್, ಮನೆಗ? ವೈ ಮಾಮ್? ನೀನ್ ಮೊದಲು ಮನೆಗೆ ಬಾ, ಒಂದು ಇಂಪಾರ್ಟೆಂಟ್ ವಿಷಯ ಡಿಸ್ಕಸ್ ಮಾಡಬೇಕು. ಮನೆಗೆ ಬಂದ್ರೆ ನಿನಗೆ ಗೊತ್ತಾಗತ್ತೆ. ಓಕೆ ಮಾಮ್. Here's my princess. Anika, ಇದು ನೀನೇನಾ? ಅಂಬಿಕಾ, ನಾ ನೋಡ್ತಿರೋದು ನಮ್ಮ ಅನಿಕನ್ನ. ಎಷ್ಟು ಮುದ್ದ ಕಾಣಿಸ್ತಿದ್ದಾಳೆ ಸೀರೆಯಲ್ಲಿ, ಇಷ್ಟು ಅಂದವಾಗಿ ಕಾಣ್ತಾಳೆ ಅಂತ ನನಗೆ ಗೊತ್ತೇ ಇರಲಿಲ್ಲ. ನಿಜಾಮ, ಅನಿಕಾ ನೀನ್ ಸೀರೆಯಲ್ಲಿ ನಿಜವಾಗ್ಲು ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೀಯ. ಅನಿಕಾ, ಯು ಆರ್ ಲುಕಿಂಗ್ ಲೈಕ್ ಅ ಪ್ರಿನ್ಸೆಸ್, ಸೋ ಬ್ಯೂಟಿಫುಲ್. ಹಲೋ ವಿವೇಕ್, ಹೌ ಯು? ಹೈ ಗಸ್ಯ, ಐ ಆಮ್ ಗುಡ್, ಹೌ ಯು? ಗುಡ್. ಯಾಕೆ ಅಷ್ಟೊಂದು ಅರ್ಜೆಂಟಾಗಿ ಕಾಲ್ ಮಾಡ್ತಾ ಇದ್ರಿ? ಏನ್ ನಡೀತಾ ಇದೆ ಅಲ್ಲಿ? ಯು ಆರ್ ಲುಕಿಂಗ್ ಗಾರ್ಜಿಯಸ್. ನಾನು ಯಾವಾಗ್ಲೂ ನಿನ್ನ ಸ್ಯಾರಿಯಲ್ಲಿ ನೋಡೇ ಇರಲಿಲ್ಲ. ಏನ್ ವಿಷಯ? ಅದಿಷ್ಟ್ಯ, ವಿವೇಕ್ ಮದ್ವೆ ವಿಷಯ ಮಾತಾಡೋದಕ್ಕೆ ಬಂದಿದ್ದಾರೆ, ಅದಕ್ಕೆ ನಿನ್ನ ಅರ್ಜೆಂಟಾಗಿ ಬಾ ಅಂತ ಕರೆದಿದ್ದು. ನೀವೆಲ್ಲ ಮಾತಾಡ್ತಾ ಇರಿ, ಒಂದ್ ನಿಮಿಷ ನಾನು ಬರ್ತೀನಿ. ಏನಾಗಿಸ್ತೀಯ? ಒಬ್ರೇ ಬಂದಿದ್ರೆ ಪೇರೆಂಟ್ಸ್ನ ಕರ್ಕೊಂಡ್ ಬಂದಿಲ್ಲ ಅಂತ ನೋಡ್ತಾ ಇದ್ರ? ನಮ್ಮ ಅಪ್ಪ ಅಮ್ಮ ತೀರ್ಕೊಂಡು 2 ವರ್ಷ ಆಯ್ತು. ಎಸ್ ಅಗಸ್ತ್ಯ. ಐ ಆಮ್ ಸಾರಿ ವಿವೇಕ್, ಪ್ಲೀಸ್ ಸಿಟ್ ಡೌನ್. ಇಟ್ಸ್ ಓಕೆ. ಅಗಸ್ತ್ಯ, 3 ವರ್ಷದ ಹಿಂದೆ ಇವರಿಬ್ರು ತುಂಬಾ ಪ್ರೀತಿಸ್ತಿದ್ರು, ಅದೇನೋ ಆಗಿ ಗ್ಯಾಪ್ ಆಗಿತ್ತು. ಆಗೋದೆಲ್ಲ ಒಳ್ಳೇದಕ್ಕೆ ಅನ್ಕೊಂಡು ಮುಂದೆ ಹೋಗ್ತಾ ಇರ್ಬೇಕು. ಮತ್ತೆ ಇದೆಲ್ಲ ಆಗ್ತಿದೆ ಅಂದ್ರೆ ಆ ದೇವ್ರೆ ಮತ್ತೆ ನಿಮ್ಮಿಬ್ರು ಜೋಡಿ ಮಾಡ್ಬೇಕು ಅಂತ ಡಿಸೈಡ್ ಮಾಡಿದಾನೆ. ಅಗಸ್ತ್ಯ, ಏನ್ ಹೇಳ್ತೀಯಪ್ಪ? ಡ್ಯಾಡ್, ಇದ್ರಲ್ಲಿ ನಾನೇನ್ ಹೇಳಿ, ಸಿಸು ಓಕೆ ಅಂತ ಅಂದ್ರೆ ಐ ಹ್ಯಾವ್ ನೋ ಆಬ್ಜೆಕ್ಷನ್. ಹರ್ ಹ್ಯಾಪಿನೆಸ್ ಇಸ್ ಅವರ್ ಹ್ಯಾಪಿನೆಸ್ ಅಲ್ವಾ? ನಮ್ಮ ಅನಿಕಾ ಮದ್ವೆ ಆಗ್ತಿದ್ದಾಳೆ ಅಂದ್ರೆ ನಮ್ಮೆಲ್ರಿಗೂ ಸಂಭ್ರಮ, ನಮಗೂ ಈ ಪ್ರಪೋಸಲ್ ಓಕೆ, ಅನಿಕಾ ಡಿಸಿಷನ್ ಫೈನಲ್.
ಎನಿವೆ ಅನಿಕಾ, ಬಾಲ್ ಇಸ್ ಇನ್ ಯೋರ್ ಕೋರ್ಟ್. ಡೈರೆಕ್ಟಾಗಿ ಕೇಳ್ತಾ ಇದ್ದೀನಿ, ನನ್ನನ್ನು ಮದುವೆ ಆಗಕ್ಕೆ ಇಷ್ಟ ಇದೆಯಾ? ಸರಿ, ಹಾಗಾದ್ರೆ ನಾನು ಹೋಗ್ಬಿಡ್ತೀನಿ. ಯು ಆ ಮೈ ಪಂಪ್ಕಿನ್ ಪಂಪ್ಕಿನ್ ಹನಿ ಬನಿ ಹನಿ ಬನಿ. ಏನ್ ಸಿಸ್ ಅದು? ಅದು ಹನಿನಾ? ಹನಿನಾ? ಹ್ಮ್ ಹ್ಮ್ ಹ್ಮ್.